ಇನ್ನು ಭೂಕುಸಿತ ವಿಚಾರಕ್ಕೆ ಸಂಬಂಧಿಸಿದಂತೆ ಅಥವಾ ಕೇರಳದ ದುರಂತಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಭೂಕುಸಿತದಿಂದ ನೂರಾರು ಮಂದಿ ಮೃತಪಟ್ಟಿದ್ದಾರೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಮತ್ತು ಸಂತಾಪ ಸೂಚಿಸಿದ್ದಾರೆ. ಕೇರಳದ ಮುಖ್ಯಮಂತ್ರಿ ಜೊತೆ ನಾನು ಮಾತನಾಡಿದ್ದೀನಿ. ಈಗಾಗಲೇ ರಾಜ್ಯದ ಇಬ್ಬರು IAS ಅಧಿಕಾರಿಗಳನ್ನು ಕಳಿಸಲಾಗಿದೆ. ಸಚಿವ ಸಂತೋಷ್ ಲಾಡ್ ಅವರು ಕೂಡ ಹೊರಟಿದ್ದಾರೆ. ಕರ್ನಾಟಕ ಸರ್ಕಾರ ಸಹಾಯ ಮಾಡುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ವೈನಾಡ್ನಲ್ಲಾಗಿರ್ತಕ್ಕಂತ ಲ್ಯಾಂಡ್ ಸ್ಲೈಡ್ ಅಂತ 100ಕ್ಕೂ ಹೆಚ್ಚು ಜನ ಮೃತರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ. ಕರ್ನಾಟಕದವರು 2 ಜನರು ಸತ್ತಿದ್ದಾರೆ, ಆಮೇಲೆ 2 ಮಿಸ್ ಆಗಿದ್ದಾರೆ. ನಾವು ಬೆಳಗ್ಗೆ ಕೇರಳ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದೆ, ಏನೆಲ್ಲ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಮಾಡ್ತೀವಿ. ವಿಲ್ ಬಿ ವಿತ್ ದಿ ಕೇರಳ ಗೌರ್ಮೆಂಟ್, ವಿಲ್ ಬಿ ವಿತ್ ದಿ ಕೇರಳಿಯನ್ಸ್. ಅಲ್ಲಿ ಯಾರ್ಯಾರು ತೊಂದರೆಗೀಡಾಗಿದ್ದಾರೆ ಅವ್ರ ಜೊತೆ ಏನೆಲ್ಲ ನಾವು ಇರ್ತೀವಿ ಅಂತ ಹೇಳಿದ್ದೀನಿ, ಮತ್ತು ಎಲ್ಲ ಸಹಾಯನೂ ಕೂಡ ಮಾಡ್ತೀವಿ ಅಂತ ಹೇಳಿದ್ದೀನಿ. ಈಗಾಗಲೇ 2 IAS ಆಫೀಸರ್ಗಳನ್ನ ಕಳಿಸಿದ್ದೀನಿ, ಒಬ್ರು ಜಾಫರ್ ಒಬ್ರು ದಿಲೀಶ್ ಅಂತ ಕಳಿಸಿದ್ದೀನಿ. ಆಮೇಲೆ ಸಂತೋಷ್ ಲಾಡ್ ಅವ್ರನ್ನ ಮಿನಿಸ್ಟರ್ನ ಡೆಪ್ಯೂಟ್ ಮಾಡಿದ್ದೀನಿ ಅಲ್ಲಿಗೆ. ರಕ್ಷಣಾ ಕಾರ್ಯಕ್ಕೆ NDRFನಿಂದ ಮತ್ತೆ ಸೈನ್ಯದಿಂದ ಎಲ್ಲ ಜನಗಳು ಕೂಡ ಕರ್ನಾಟಕದಿಂದ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಬೆಳಗ್ಗೆ ಹೊರಟು ಅವ್ರಿಗೆ ಸೇರ್ತಕ್ಕಂಥ ಕೆಲಸ ಮಾಡ್ತಾರೆ. ವಯನಾಡಿನ ದುರಂತ ದುರದೃಷ್ಟಕರವಾದಂಥ ಒಂದು ದುರಂತ. ಇಷ್ಟೊಂದು ಜನ ಸತ್ತಿರ್ತಕ್ಕಂಥದ್ದು ದೊಡ್ಡ ಆಘಾತವನ್ನು ಉಂಟು ಮಾಡಿದ್ದಾರೆ. ಅದಕ್ಕೆ ಕರ್ನಾಟಕ ಸರ್ಕಾರ ಎಲ್ಲ ರೀತಿ ರಕ್ಷಣಾ ಕಾರ್ಯಗಳಿಗೆ ಸಹಾಯ ಮಾಡ್ತದೆ. ಮತ್ತೆ ಅವರು ಏನ್ ಕೇಳಿದ್ರು ಕೂಡ ಕೇರಳ ಸರ್ಕಾರ ಅವರಿಗೆ ಸಹಾಯ ಮಾಡಲಿಕ್ಕೆ ತಯಾರಾಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.